ಬೆಂಗಳೂರಿನಲ್ಲಿ ಉದ್ಯಮಿಯೊಬ್ಬರ ಹನಿ ಟ್ರಾಪ್ಗೆ ಪ್ರಯತ್ನ ಪಟ್ಟು ಸಿ ಬಲೆಗೆ ಬಿದ್ದಿರ್ತಕ್ಕಂಥ ದಂಪತಿಯ ವಿಚಾರ ಇದು ಬೆಂಗಳೂರಿನಲ್ಲಿ ಗಂಡ ಹೆಂಡತಿಯಿಂದಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಹನಿ ಗೆ ಸಿಲುಕಿ ಒದ್ದಾಡಿದ್ದಾನೆ ಕೋಟ್ಯಾಧಿಪತಿ ಉದ್ಯಮಿ ಖಲೀಮ್ ಮತ್ತು ಸಭಾ ಅಂತಕ್ಕಂಥ ದಂಪತಿ ಇವರು ಉದ್ಯಮಿಯೊಬ್ಬರನ್ನು ಹನಿ ಟ್ರ್ಯಾಪ್ಗೆ ಕೆಡಬೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಖಲೀಂ ಆ ಉದ್ಯಮಿಯನ್ನು ಪರಿಚಯ ಮಾಡಿಕೊಂಡು ಸಭಾನನ್ನು ಪರಿಚಯ ಮಾಡಿಕೊಟ್ಟಿರ್ತಾರೆ ಸಭಾ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಹೇಗೋ ಪ್ಲ್ಯಾನ್ ಮಾಡಿಕೊಂಡು ಲಾರ್ಡ್ ಒಂದಕ್ಕೆ ಕರೆಸ್ಕೊತಾಳೆ ಸಭಾ ಲಾಡ್ಜ್ನಲ್ಲಿ ಉದ್ಯಮದ ಜೊತೆ ಇರಬೇಕಾದ್ರೆ ಈ ಖಲೀಮ್ ತನ್ನ ಗ್ಯಾಂಗ್ ಜೊತೆ ಅಟ್ಯಾಕ್ ಮಾಡ್ತಾನೆ ಆದರೆ ರೂಮಿಗೆ ಎಂಟ್ರಿ ಕೊಡ್ತಾನೆ ಆರು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದು ದೊಡ್ಡ ಹೈಡ್ರಾಮಾನೇ ನಡೆದು ಹೋಗಿರುತ್ತೆ ಅದೇ ಟೈಮ್ಗೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಸಿ ಸಿ ಬಿ ಪೊಲೀಸರು ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಈ ದಂಪತಿಯ ಕೆಲಸ ಇದೇ ಮೊದಲನೇ ಸಾರ್ತಿನ ಅಥವಾ ಈ ಹಿಂದೆ ಈ ಥರ ಬೇಕಾದಷ್ಟು ಹನಿ ಟ್ರ್ಯಾಪ್ಗಳಾಗಿದೆಯಾ ಇವರ ಹಿನ್ನೆಲೆ ಏನು ಅಂತ ಅರವಿಂದ್ ಈ ದಂಪತಿಗಳ ಹಿಂದೆ ಕೂಡ ಈ ಇಂಥದೇ ಕೃತ್ಯಗಳು ಎಸಗಿರೋದ್ರ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು ಆ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇದೆ ನಿನ್ನೆ ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಕಲಿ ಮತ್ತೆ ಸಭಾ ಏನಿದ್ದಾರೆ ಇವರು ಆ ಗಂಡಯಂತಿ ಗಂಡಯಂತಿ ಆದ್ರೂ ಕೂಡ ತನ್ನ ಪತ್ನಿಯನ್ನೇ ಇಟ್ಕೊಂಡಿತ ಅನಿ ಡ್ರಾಪ್ ಮಾಡ್ತಿದ್ದ ಅಂದ್ರೆ ಆ ಉದ್ಯಮಿ ಒಬ್ಬರನ್ನ ಕಲಿಮೆ ಏನಿದ್ದ ಗಂಡ ಆತನೇ ಪರಿಚಯ ಮಾಡ್ಕೊಡ್ತಾರೆ ತನ್ನ ಎಂಟಿನ ವಿಧ್ವೆ ಈಕೆ ಈಕೆ ಯಾರು ಇಲ್ಲ ಈ ಜೊತೆಲಿ ಜೊತೆಯಲ್ಲಿ ಇರುವಂತ ಸಪೋರ್ಟ್ ಮಾಡ್ತಾರೆ ಮತ್ತೆ ಅವ್ರ ನಂಬರ್ ಕೂಡ ಶೇರ್ ಮಾಡ್ತಾರೆ ಶೇರ್ ಮಾಡಿದ ನಂತರದಲ್ಲಿ ಸಭೆ ಆ ಸಭಾ ಏನಿರ್ತಾರೆ ಆಕೆ ಆ ಉದ್ಯಮಿಯನ್ನ ಪರಿಚಯ ಮಾಡ್ಕೊಂಡು ನಂತರದಲ್ಲಿ ಆರ್ ಆರ್ ನಗರದ ಒಂದು ಲಾರ್ಜ್ ಗೆ ಹೇಳ್ತಾಳೆ ಕೇಳ್ತಾಳೆ ಗೆ ಬಂದಂತ ವೇಳೆಯಲ್ಲಿ ಅವರು ಉದ್ಯಮಿ ಲಾರ್ಜ್ ಒಳಗಡೆ ರೂಮ್ ಒಳಗಡೆ ಬಂದ ಕೆಲವೇ ಕ್ಷಣಗಳಲ್ಲಿ ಆ ಗಂಡ ಜೊತೆಗೆ ಮತ್ತೆ ಮೂರು ಜನ ಬರ್ತಾರೆ ಬಂದ ನಂತರದಲ್ಲಿ ಆ ಇವರನ್ನ ಅಟ್ಯಾಕ್ ಮಾಡುವಂತದ್ದು ಇವ್ರಿಗೆ ಹಲ್ಲೆಗೆ ಯತ್ನ ಮಾಡಿ ಕೆಲವೊಂದು ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಆ ಸುಮಾರು ಆರು ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತಾರೆ ಈ ಡ್ರಾಮಾ ನಡೆಯೋದಕ್ಕೆ ಸುಮಾರು ಒಂದ್ ಎರಡು ಗಂಟೆಗಳ ಒಳ ಸಮಯ ತೆಗೆದುಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಸಿ ಬಿ ಪೊಲೀಸರಿಗೂ ಕೂಡ ಈ ಅಲ್ಲಿ ಏನೋ ಚಟುವಟಿಕೆ ನಡೀತಾ ಇದೆ ಅನ್ನೋದ್ರ ಆಧಾರದ ಮೇಲೆ ಅವರು ತಕ್ಷಣಕ್ಕೆ ಎಂಟ್ರಿ ನೀಡ್ತಾರೆ ಎಂಟ್ರಿ ನೀಡಿದಂತ ಸಂದರ್ಭದಲ್ಲಿ ಆಕೆ ಅಂದ್ರೆ ಏನು ಅನಿಟ್ರಾಪ್ ಮಾಡ್ತಿದೆ ಅಂತ ನೀಡಿ ಮತ್ತೆ ಮೂರು ಜನ ಒಟ್ಟು ನಾಲ್ಕು ಜನರನ್ನ ಅಲ್ಲೇ ಸ್ಥಳದಲ್ಲೇ ಅರೆಸ್ಟ್ ಮಾಡಿರುವಂತದ್ದು ಅರೆಸ್ಟ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ ಇವರು ಇದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕೃತ್ಯದ್ದು ಕೂಡ ಬೆಳಕಿಗೆ ಬರ್ತಾ ಇದೆ ಅರವಿಂದ್ ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ